ಸಮಾನತೆ ಇರೋದು ಕ್ಯೂಟ್ ಆಗಿ ಒಬ್ರು ಮ್ಯಾಮ್ ಇದಾರೆ, ಯಾರು ಅಲ್ಲ ಬೇರೆ. ಇಷ್ಟೊಂದಂತೆ ನಮ್ಮ ಯಜಮಾನರಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ಮಾತಾಡ್ತಿದ್ರು. ಅಂದ್ರೆ ಶೈಲೇಶ್ ಕುಮಾರ್ ಅವ್ರ ವೈಫ್ ಅಂತ ಇವ್ರು ಹೇಳಿದ್ರೆ ಇವ್ರ ಡಿಮ್ಯಾಂಡ್ ಅವ್ರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ಪಾಪ ಗಂಡನಿಗೆ ಅದನ್ನ ಸಪೋರ್ಟ್ ಮಾಡ್ತಿದ್ರು. ನಾನೇ ಹೇಳ್ಬಿಟ್ಟೆ, ಅದನ್ನ ರಿವೀಲ್ ಮಾಡ್ಬಿಟ್ಟೆ. ಓಕೆ, ನೀವು ಸೆಕೆಂಡ್ ಆಫ್ ಹೀರೋಯಿನ್ ಥ್ಯಾಂಕ್ ಯು ಬ್ರೇಕಪ್ ಸಾಂಗಿಗೆ. ಬ್ರೇಕಪ್ ಆಗಿ ಪಾಪ ಒಬ್ರು ಹುಡುಗಿಯವ್ರು ಕೈ ಕೊಟ್ಟು ಹೋದ್ಮೇಲೆ ಇವರೇ ದೇವ್ರ ತರ ಬಂದು ಮೇ ಬಿ ಲೈಫ್ ನ ಚೇಂಜ್ ಮಾಡೋದು ಉದ್ದಾರ ಆಗ್ತಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಇವರೇ ಕಾರಣ ಆಗಿದೆ. ಹೇಗಿತ್ತು ಅದರ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ನಂದೊಂದು ಫಸ್ಟ್ ಆಲ್ಬಮ್ ಸಾಂಗು. ಓಕೆ, ಸೊ ಲೈಕ್ಕೆಲ್ಲ ಹೊಸದಾಗೆ ಇತ್ತು, ಸಾರಿ ಇವರೇ ಕಂಪೋಸ್ ಮಾಡಿ ಲೈಕ್ ಮಾಡಿದ್ರು. ಸೊ ಹಾಗಾಗಿ ನಾವು ಐಡಿಯಾಸ್ ಕೊಡ್ತಾ ಇದ್ದಾರೆ, ಹಿಂಗೆ ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂತೆಲ್ಲ ಹೇಳಿ. ಸ್ವಲ್ಪ ಇಬ್ಬರು ಒಟ್ಟಿಗೆ ಸರಿ ಒಳ್ಳೆ ನೋಡ್ಬಿಟ್ಟು ಬಂದಿದೆ ಅನ್ಕೋತೀನಿ, ಸ್ವಲ್ಪ ಜನಗಳು ನೋಡ್ಬಿಟ್ಟು ಹೇಳಬೇಕು. ಓಕೆ, ಎಲ್ಲೆಲ್ಲಿ ಶೂಟಿಂಗ್ ಇದೆ, ಯಾವ ಯಾವ ಸ್ಪಾಟ್? ನಂದಿ ಹಿಲ್ಸ್ ತೊಗೊಂಡಿದ್ವಿ. ಓಕೆ, ಆಮೇಲೆ ಒಂದು ಕೆಫೆ ತೊಗೊಂಡೆ. ಇಡೀ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಎಡಿಟಿಂಗ್ ಆಗಿ ತಗೊಂಡ್ ನಮ್ಮ ಚಾನಲ್ಗೆ ಕೊಟ್ಟಿದ್ದಾರೆ. ಫೆಬ್ರವರಿ 14 ಇತ್ತು, ಚಾನಲ್ ಬರ್ಬೇಕಾಗಿತ್ತು ನೀವು, ಎಲ್ಲ ಹೋಗಿಲ್ಲ. ಆಮೇಲೆ ವ್ಯಾಲೆಂಟೈನ್ಸ್ ಅಲ್ಲ, ವ್ಯಾಲೆಂಟೈನ್ಸ್ ಅಂದ್ಬಿಟ್ಟು ಗಂಡ ಹೆಂಡತಿ ಇಬ್ರು ಬ್ಯಾಗ್ ತಗೊಂಡು ಎಲ್ಲ ಕೆಲಸಕ್ಕೆ ಆಫೀಸ್ ಹತ್ರ ಇರ್ಬೇಕು ನೀವು. ಇಲ್ಲಾಂದ್ರೆ ಸಾಂಗ್ ಕ್ಯಾನ್ಸಲ್ ಮಾಡ್ಬಿಟ್ರಪ್ಪ ಹೇಳಿದೀನಿ ಈಗಲೇ, ಆಮೇಲೆ ಅಪ್ಲೋಡಿಂಗ್ ಕ್ಯಾನ್ಸಲ್, ಆಮೇಲೆ ಬೇರೆ ಬೇರೆ ಅಪ್ಲೋಡ್ ಮಾಡ. ನಾವು ದೊಡ್ಡ ಕೇಕ್ ತರ ಅನ್ಕೊಂಡೆ, ನೀವು ಬೇಡ ಏನೇನು ಸ್ವಲ್ಪ 15 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ, ಬನ್ನಿ. ಏನ್ ತೊಂದ್ರೆ ಇಲ್ಲ. ನೋಕೆ ಆಕ್ಟಿಂಗ್ ಮಾಡಿದ್ದು ಖುಷಿ ಆಯ್ತು ಅಂತಂದ್ರಿ, ಫಸ್ಟ್ ಟೈಮ್ ಆಕ್ಟಿಂಗ್ ಅಂತ ಹೇಳಿದ್ರಿ. ಶೈಲೇಶ್ ಸರ್ ಕುಮಾರ್ ಬಗ್ಗೆ, ಶೈಲೇಶ್ ಕುಮಾರ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರ ಒಂದ್ ಎರಡ್ ಲೈನ್ ಅಲ್ಲಿ? ಎರಡ್ ಲೈನ್ ಅಲ್ಲಿ ಅಂತಂದ್ರೆ, ಅವ್ರಿಗೆ ಬೇಸಿಕಲಿ ಅವ್ರಿಗೆ ಎಲ್ಲ ಒಂದು ಟ್ಯಾಲೆಂಟ್ ಇದೆ. ಸಿಂಗಿಂಗ್ ಮಾತ್ರ ಸಾರಿ ಅಲ್ಲೇ ಒಂದು ಕಾಂಪೋಸ್ ಮಾಡಿದ್ದಾರೆ, ಸೊಲಿಕ್ ಅವರೇ ಲಿರಿಕ್ಸ್ ಬರೆದಿದ್ದಾರೆ, ಟ್ಯೂನ್ ಹಾಕಿದ್ದಾರೆ, ಲೈಕ್ ಅವರೇ ಹಾಡಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ಇದು ತುಂಬಾನೇ ವಿಶೇಷ ಅಲ್ವಾ, ಲೈಕ್ ಒಬ್ಬರಲ್ಲಿ ಇಷ್ಟೊಂದು ಗುಣಗಳಿರೋದು ತುಂಬಾನೇ ಕಷ್ಟ. ಸೊ ಲೈಕ್ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಸೊ ನೋಡೋಣ ಕ್ಯಾರೆಕ್ಟರ್ ತುಂಬಾ ಲಕ್ಕಿ ಅಂತ. ಓಕೆ, ನೀವಿಬ್ರೆ ಬಂದಿದ್ದೀರಾ, ಫಸ್ಟ್ ಆಫ್ ಹೀರೋಯಿನ್ ಎಲ್ಲೋದು? ಫಸ್ಟ್ ಆಫ್ ಹೀರೋಯಿನ್ ಅದು ಸಸ್ಪೆನ್ಸ್ ನೋಡಿ, ನೋಡಿದ್ರು ಬಂದ್ಬಿಟ್ಟಿದ್ದಾರೆ, ಗಣೇಶ್ ಇಬ್ರು ಜೊತೆಯಾಗಿ ಅಲ್ಲಿ ಬಂದ್ಬಿಟ್ಟಿದ್ದಾರೆ, ಫಸ್ಟ್ ಆಫ್ ಹೀರೋಯಿನ್ ಬಿಟ್ಬಿಟ್ಟು ಬಂದಿದ್ದಾರೆ. ಏನ್ ತೊಂದರೆ ಇಲ್ಲ, ನಾವು ಅದನ್ನ ಸಾಂಗ್ ಅಲ್ಲೇ ಡೈರೆಕ್ಟ್ ನೋಡ್ಕೊಂಡ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಯೂಟಿಫುಲ್ ಆಗಿರೋ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.